ನೀನು ಗುಡ್ ನ್ಯೂಸ್ ಅಂದಿದ್ ನೋಡಿ ಅದೇ ವಿಷಯ ಇರ್ಬೋದು ಅಂದ್ಕೊಂಡಪ್ಪ ಅದಕ್ಕೆ ಹಾಗೆ ಹೇಳ್ದೆ ಇಟ್ಸ್ ಓಕೆ ನಾನೀಗ ಖುಷಿ ಮೂಡಲಿದ್ದೀನಿ ನೀನು ಹಾಗೆ ಹೇಳಿದ್ರು ಕೋಪ ಮಾಡ್ಕೊಳ್ಳಲ್ಲ ಹೀಗೆ ಹೇಳಿದ್ರು ಕೋಪ ಮಾಡ್ಕೊಳ್ಳಲ್ಲ ನಾನು ಹೇಳೋದು ಬಿಡು ಮೊದಲು ನಿನ್ನ ಖುಷಿ ವಿಷಯ ಏನು ಅಂತ ಹೇಳು ಐ ಆಮ್ ಕ್ಯೂರಿಯಸ್ ಯು ನೋ ವಾಟ್ ಇವತ್ತು ಆ ಸುಬ್ಲಕ್ಷ್ಮಿಗೆ ಗ್ಯಾರಿ ಕಡೆಯಿಂದ ಒಂದು ಸೂಪರ್ ಶಾಕ್ ಕೊಡ್ತಾ ಇದ್ದೀನಿ ಆ ಶಾಕ್ ಹೊಡಿತಿದ್ದ ಹಾಗೆ ಸುಬ್ಲಕ್ಷ್ಮಿ ಬಿಲಬಿಲ ಅಂತ ಒತ್ತಾಡ್ ಬಿಡಬೇಕು ಯು ನೋ ವಾಟ್ ಇವತ್ತು ಆ ಸುಬ್ಲಕ್ಷ್ಮಿಗೆ ಗ್ಯಾರಿ ಕಡೆಯಿಂದ ಒಂದು ಸೂಪರ್ ಶಾಕ್ ಕೊಡ್ತಾ ಇದ್ದೀನಿ ಆ ಶಾಕ್ ಹೊಡಿತಿದ್ದ ಹಾಗೆ ಸುಬ್ಲಕ್ಷ್ಮಿ ವಿಲವಿಲ್ಲ ಅಂತ ಒದ್ದಾಡ್ ಬಿಡಬೇಕು ವಾವ್ ದಟ್ಸ್ ಗ್ರೇಟ್ ಏನದು ಶಾಕ್ ನ್ಯೂಸ್ ಸಸ್ಪೆನ್ಸ್ ನನ್ನ ಹತ್ರನೇ ಸಸ್ಪೆನ್ಸಾ ಯಸ್ ಆಫ್ ಕೋರ್ಸ್ ಸಸ್ಪೆನ್ಸ್ ಅಲ್ಲೂ ಒಂಥರ ಥ್ರಿಲ್ ಇರುತ್ತೆ ಅಟ್ ಲೀಸ್ಟ್ ಆ ಥ್ರಿಲ್ನ ನಾವು ಸೆಲೆಬ್ರೇಟ್ ಮಾಡೋಣ ಶಾಪಿಂಗ್ ಹೋಗೋಣ ಆಫ್ ಕೋರ್ಸ್ ರವಿ ನಿಮಗೆಲ್ಲ ವಿಷಯನೂ ಅಲ್ಲೇ ಹೇಳ್ತೀನಿ ಕಮ್ ಲೆಟ್ಸ್ ಗೋ ವೇಟ್ 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 ಈಗಷ್ಟೇ ಮನೆಗೆ ಬಂದಿದ್ದೀನಿ ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ ನೋ ಐ ಹೇಟ್ ವೇಟಿಂಗ್ ಏನು ಫ್ರೆಶ್ ಆಗೋದು ಬೇಕಾಗಿಲ್ಲ ಚೆನ್ನಾಗೇ ಇದೆಯಾ ನಡಿ ಹಿಂಗೆ ಹೋಗೋಣ ಬಾ ಕಪ್ ಡನ್ ಒನ್ ಮಿನಿಟ್ Hi Gary, I and Diana going to shopping. We'll see you soon. ಇದನ್ನ ಫೋನ್ ಮಾಡೇ ಹೇಳ್ಬೋದಿತ್ತಲ್ವಾ ಏನಕ್ಕೆ ಬರ್ದಿಡ್ತಿದ್ಯಾ ಡಯಾನಾ ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ ದಾರಿಲಿ ಹೋಗ್ತಾ ಹೇಳ್ತೀನಿ ಕಮ್ ಡಯಾನಾ ನನ್ಗೆ ಯಾಕೋ ಈ ಡ್ರೆಸ್ ಕಂಫರ್ಟಬಲ್ ಅನಿಸ್ತಾ ಇಲ್ಲ ಇಟ್ಸ್ ಟೂ ಡರ್ಟಿ ಟೂ ಮಿನಿಟ್ಸ್ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೇನೆ ಓಕೆ ಜಸ್ಟ್ ಟೂ ಮಿನಿಟ್ಸ್ ನನಗೆ ಡ್ರೆಸ್ ಚೇಂಜ್ ಮಾಡಬೇಡ ಅಂತ ಹೇಳಿಬಿಟ್ಟು ಅವಳು ಮಾತ್ರ ಡ್ರೆಸ್ ಚೇಂಜ್ ಮಾಡಕ್ಕೆ ಕೊಟ್ಟೋದ್ಲು ಅವಳು ಮಾತ್ರ ಸುಂದರವಾಗಿ ಕಾಣಬೇಕು ಕ್ಷಮಿಸಿ ಮೇಡಮ್ ಇದೆಲ್ಲ ನನಗಿದ್ದಿದ್ದೆ ಸಹಿಸ್ಕೊಳ್ಳೋದು ಅಭ್ಯಾಸ ಆಗಿಬಿಟ್ಟಿದೆ ಆದರೆ ನಿಮ್ಮ ಮುಂದೆ ಹಾಗೆ ಮಾಡಿದ್ದಕ್ಕೆ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ ಪರವಾಗಿಲ್ಲ ಗುರುಮೂರ್ತಿ ಅವರೇ ಕೆಲವು ಸರಿ ಆಗಾಗುತ್ತೆ ಮತ್ತೆ ಈಗ ಹೇಗಿದೆ ನಿಮ್ಮ ಲೈಫು ಚೆನ್ನಾಗಿದೆ ಮೇಡಮ್ ಎಲ್ಲೋ ಒಂದು ಕಡೆ ಸಂಸಾರ ಮತ್ತೆ ಸರಿ ಹೋಗ್ಬೋದು ಅನ್ನೋ ಹೋಪ್ಸ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮಗನ ಜೊತೆ ಇರೋಕ್ಕೆ ಅವಕಾಶ ಸಿಕ್ಕಿದೆ ಅದಕ್ಕಿಂತ ದೊಡ್ಡ ಸಂತೋಷ ನನಗಿನ್ ಯಾವುದು ಇಲ್ಲ ಹಾಗಿದ್ರೆ ಅವತ್ತು ಕೋರ್ಟಲ್ಲಿ ಯಾಕೆ ಹಾಗೆ ಬಿಹೇವ್ ಮಾಡಿದ್ರಿ ಏನು ಅಂತ ಹೇಳಿ ಮೇಡಮ್ ಈಗ ನೀವೇ ನೋಡಿದ್ರಲ್ಲ ಅವತ್ತು ಕೋರ್ಟಿಗೆ ಬರೋಕ್ಕೆ ಮುಂಚೆ ಇದೇ ಥರ ಏನೋ ಇನ್ಸಿಡೆಂಟ್ ಆಗಿರುತ್ತೆ ಅದಕ್ಕೆ ಆ ಲೆವೆಲ್ಗೆ ನಾನು ಟ್ರಿಗರ್ ಆಗಿರ್ತೀನಿ ದಟ್ಸ್ ವೈ ಮೇ ಬಿ ಅವತ್ತು ನಾನು ಆ ರೀತಿ ನಡ್ಕೋಬೇಕಾಗಿ ಬಂತು ಇಲ್ಲಾಂದರೆ ಐ ಆಮ್ ವೆರಿ ಕ್ವಾಲ್ ಅಂಡ್ ಕಾಮ್ ಪರ್ಸನ್ ಅದ್ಯಾವುದು ಮನಸ್ಸಿಂದ ಇಷ್ಟಪಟ್ಟು ನಡ್ಕೊಂಡಿದ್ದಲ್ಲ ಮನಸ್ಸಿಗೆ ಕಷ್ಟ ತಂದ್ಕೊಂಡು ನಡ್ಕೊಂಡಿತ್ತು ದಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮಿಬ್ಬರ ಮನಸ್ಸಲ್ಲಿ ಒಂದಾಗಬೇಕು ಅಂತಿರುವಾಗ ನಿಮ್ಮ ಸಂಸಾರ ಸರಿ ಹೋಗೋದ್ರಲ್ಲಿ ಸಂಶಯನೇ ಇಲ್ಲ ಬಿಡಿ ಮೇಡಮ್ ಒಂದಾಗಬೇಕು ಅಂತ ನಮ್ಮಿಬ್ಬರು ಮನಸ್ಸಲ್ಲಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಮಾತಲ್ಲಿ ಕೇಳೋದೇ ಬೇರೆ ಕಣ್ಣಾರೆ ನೋಡೋದೇ ಬೇರೆ ಈಗ ಏನೇನಾಗ್ತಿದೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಿದ್ರಲ್ವಾ ಇದೇ ರೀತಿ ಸುಬ್ಲಕ್ಷ್ಮಿ ಬಾ 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 ಯಾಕಲ್ಲಿ ನಿಂತಿದ್ಯಾ ಬಾ ತುಂಬ ಥ್ಯಾಂಕ್ಸ್ ಕಾಫಿ ಮಾಡ್ಕೊಂಡು ಬಂದಿದ್ದಕ್ಕೆ
ಏನು ಯೋಚನೆ ಮಾಡ್ತಾ ಇದ್ದೀಯಾ ಸುಬ್ಬಲಕ್ಷ್ಮಿ? ಕಾಫಿ ಕೊಡು. ಯಾಕೆ ಸುಬ್ಬಲಕ್ಷ್ಮಿ ಹೀಗೆ ಮಾಡಿದೆ? ಏನಾದರೂ ಮನಸ್ತಾಪ ಇದ್ರೆ ಬಯಲು ಹೇಳಬಹುದಲ್ಲ. ತುಂಬ ತಲೆನೋವ್ತಾ ಇತ್ತು, ಅದಕ್ಕೆ ಕಾಫಿ ಕೇಳಿದೆ. ಈಗ ಗೊತ್ತಿದ್ದಿದ್ರೆ ನಾನು ಕೇಳ್ತಾನೆ ಇರಲಿಲ್ಲ. ಅಲ್ಲ, ನನ್ನ ಕಾಫಿ ಕೇಳಿದೆ ತಪ್ಪ. ದಿನ ಯಾಕೆ ಹೀಗೆ ಮಾಡ್ತೀಯ ಮಾವ? ಸುಮ್ ಸುಮ್ಕೆ ಯಾಕೆ ಹಿಂಗೆ ನಾಟಕದ ಮಾತುಗಳು ಆಡ್ತೀರಾ? ನೀವು ಕಾಫಿ ಕೇಳಿದ ತಪ್ಪು ಅಂತ ನಾನು ಏನು ಹೇಳಿಲ್ವಲ್ಲ? ಹೇಳಿಲ್ಲ, ಅದು ಹಾಗೆ ನಡ್ಕೊಂಡೆ ಅಲ್ಲ. ನಾನು ಎಲ್ಲಿ ನಡ್ಕೊಂಡೆ ಮಾವ? ಅದು ನಾನು ನಿಮ್ಗೆ ಕಾಫಿ ಕೊಡ್ತೀನ, ನೀವು ಕೈ ತಾಕ. ಇಟ್ಸ್ ಓಕೆ. ಅಲ್ಲ, ಈ ಸಣ್ಣ ವಿಚಾರಕ್ಕೆ ಜಗಳ ಮಾಡಕ್ಕೆ ಯಾಕೆ ಬರ್ತಾ ಇದೀಯಾ? ಅಯ್ಯೋ, ನಾನ್ ಜಗಳ ಮಾಡ್ತಿಲ್ಲ ಮಾವ. ನೀವು ಹಿಂಗ್ ಹೇಳಿ ಹೇಳಿ ನಂಗೆ ಜಗಳ ಆಡಂಗ್ ಮಾಡ್ತಿದ್ದೀರಾ. ನೀವ್ ಕಾಫಿ ಕೇಳಿದ್ರೆ ನಾನ್ ಬಿಸಿ ಬಿಸಿಯಾಗಿ ಕಾಫಿ ತಕೊಂಡ್ಬಂದೆ, ನಿಮ್ ಕೈ ತಾಕದ್ ಕೇಳಕ್ ಬಿತ್ತು. ನನ್ ತಪ್ಪು ಏನಾಯ್ತು ಇದ್ರಲ್ಲಿ? ನೀವೇ ನಿಮ್ ಕೈ ತಾಕ್ಸಿತ್ತು, ನನಗೆ ಗೊತ್ತಿತ್ತು ನಿಮ್ ಕೈ ತಾಕ್ತದೆ ಅಂತ. ಲಕ್ಷ್ಮಿ, ಸ್ವಲ್ಪ ಸಮಾಧಾನ ಇರ್ಬೇಕಮ್ಮ. ಯಾಕೆ ಏನಾಯ್ತು ಅಂತ ಹೀಗೆಲ್ಲ ಕೂಗಾಡ್ತಿದ್ಯಾ? ಪರವಾಗಿಲ್ಲ ಮೇಡಮ್, ಅವಳಿಗೇನು ಅನ್ನಕ್ಕೆ ಹೋಗ್ಬೇಡಿ, ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಮ್ಯಾಮ್, ನಾನು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಜಸ್ಟ್ 2 ಮಿನಿಟ್ಸ್. ಓಕೆ ಲಕ್ಷ್ಮಿ, ಇಟ್ಸ್ ಓಕೆ. ಓಕೆ, ಇಟ್ಸ್ ಓಕೆ, ಬಂದು. ಸುಬ್ಬಲಕ್ಷ್ಮಿ, ನನಗೆ ಕೆಲವೊಂದು ವಿಷಯಗಳೇ ಅರ್ಥ ಆಗ್ತಾ ಇಲ್ಲ. ನೀನು ನಿನ್ನ ಸಂಸಾರ ಉಳಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಇವಾಗಲೂ ಹಾಗೆ ಅನ್ಕೊಂಡಿದ್ದೀನಿ. ನಾನು ಅನ್ಕೊಂಡಿರೋದು ಸುಳ್ಳಲ್ಲ ಅಲ್ವಾ? ಮೇಡಮ್, ಅದು ನಾನು ಕಾಫಿ ಅಮ್ಮ. ಆದ್ರೂ ನೀನು ಎಲ್ಲ ನಡ್ಕೋಬಾರ್ದು. ಅವ್ರಿಗೆ ನಾನು ಏ ಕುತ್ಕೋ, ಯಾಕೆ ಪ್ಲೀಸಿತ್. ಇಟ್ಸ್ ಓಕೆ ಸುಬ್ಬಲಕ್ಷ್ಮಿ, ಪರವಾಗಿಲ್ಲ, ಆಗಿದ್ದಾಯ್ತು ಬಿಡು. ಈ ಚಿಕ್ಕ ವಿಷಯನ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ಹ್ಞೂ, ಅಲ್ಲ, ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ನೋಡ್ತಿದ್ದೀರಲ್ಲ ಮೇಡಮ್, ಡಿವೋರ್ಸ್ ಕಾರಣ ಏನು ಅಂತ ಕೇಳಿದ್ರಲ್ಲ, ಇದೆ. ನೋಡೋಕ್ಕೆ ಸಣ್ಣ ಪುಟ್ಟದು ಅಂತ ಅನ್ನಿಸ್ಬೋದು. ಈಗ ಒಂದು ದೊಡ್ಡ ಕಬ್ಬಿಣದ ಕಂಬಿ ಮೇಲೆ ನಿಂತ್ಕೊಳ್ಳೋದು ತುಂಬ ಸುಲಭ, ಆದರೆ ಒಂದು ಸಣ್ಣ ಸೂಜಿ ಮೇಲೆ ನಿಂತ್ಕೊಳ್ಳೋದು ತುಂಬ ಕಷ್ಟ. ಇಂಥ ಎಷ್ಟೋ ಸಣ್ಣ ಸಣ್ಣ ಮನಸ್ತಾಪಗಳಿಂದ ಮನಸ್ಸು ನೆಮ್ಮದಿ ಅನ್ನೋದೇ ಮರ್ತೋಗಿದೆ.
ಇದಿಷ್ಟೆ ಕಾರಣ ಮೇಡಂ ನಾವು ಡಿವೋರ್ಸ್ ತಗೊಳ್ಳಕ್ಕೆ. ಡಿವೋರ್ಸ್ ಸಿಕ್ಕಿದ್ರೆ ಕಡೆ ಪಕ್ಷ ಇವಳಾದ್ರು ನಿಂದೆಗಿರ್ತಾಳೆ ಅಂತ. ಆದರೆ ಒಂದೊಂದ್ಸರಿ ನನ್ನ ಮಗುನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಅವನಿಗೆ ನನ್ನ ಬಿಟ್ಟಿರೋಕ್ಕಾಗಲ್ಲ, ಹಾಗೆ ಯಾವ ಮಕ್ಕಳು ತಾಯಿನ ಬಿಟ್ಟಿರೋಕ್ಕಾಗಲ್ಲ ಅಲ್ವಾ? ಅವನಿಗೆ ನಾವಿಬ್ಬರೂ ಬೇಕು. ಹಾಗಂತ ನಾವು ಈ ಸಂಬಂಧನ ಮುಂದುವರ್ಸ್ಕೊಂಡು ಹೋದರೆ ಅವನು ನಮ್ಮಿಬ್ಬರು ಸಂತೋಷ ನೋಡೋದಕ್ಕಿಂತ ನಮ್ಮಿಬ್ಬರು ಜಗಳ ನೋಡಿ ನೋಡಿ ಬೇಸತ್ತು ಹೋಗ್ಬಿಡ್ತಾನೆ. ಆ ಕಾರಣಕ್ಕಾದ್ರೂ ಒಂದೊಂದ್ಸಲ ಡಿವೋರ್ಸ್ ಸರಿ ಅಂತ ಅನ್ಸ್ಬಿಡುತ್ತೆ. ಅದೆಲ್ಲ ಓಕೆ ಮಿಸ್ಟರ್ ಗುರುಮೂರ್ತಿ, ಆದರೆ ಆ ಹುಡುಗಿ ಸಂಬಂಧ ಕ್ಷಮಿಸಿ ಮೇಡಮ್, ನನಗೆ ಅದ್ರ ಬಗ್ಗೆ ಗಿಲ್ಟ್ ಇದೆ. ನನ್ನ ತಪ್ಪನ್ನ ನಾನು ಸಮರ್ಥನೆ ಮಾಡ್ಕೋತಾ ಇದ್ದೀನಿ ಅಂತ ಅನ್ಕೋಬೇಡಿ, ಆದರೆ ನಾನು ಮನುಷ್ಯ ಅಲ್ವಾ? ಮನೇಲಿ ನೆಮ್ಮದಿ ಇಲ್ಲದೆ ಇದ್ದಾಗ ಮತ್ತೊಬ್ಬರು ಆಡೋ ಸಾಂತ್ವನ ಮಾತುಗಳು, ಅವ್ರು ತೋರಿಸೋ ಕಾಳಜಿ ನನ್ನ ಅಟ್ರಾಕ್ಟ್ ಮಾಡಿಬಿಡ್ತು. ಆದರೆ ಈಗ ನಾನೆಲ್ಲ ಬಿಟ್ಟಿದ್ದೀನಿ ಮೇಡಮ್, ಬೇಕಿದ್ರೆ ಸುಬ್ಲಕ್ಷ್ಮಿನ ಕೇಳಿ. ಏನು ಸುಬ್ಬಿ ಮ್ಯಾಮ್, ಬೇಕಿದ್ರೆ ಅವ್ರಿಗಿನ ಕರ್ತ್ ಕೇಳಿ. ನೋ ನೋ ನೋ, ಅದ್ರ ಅವಶ್ಯಕತೆ ಇಲ್ಲ. ನಿಮ್ಮ ಸಂಸಾರ ನೋಡಿ ತುಂಬ ಖುಷಿ ಆಯಿತು. ಹಾಗೇನೆ ಸುಬ್ಲಕ್ಷ್ಮಿ ಸುಧಾರಿಸ್ಬಿಟ್ರೆ ನಿಮ್ಮ ಸಂಸಾರ ಸುಧಾರಿಸೋದ್ರಲ್ಲಿ ಸಂಶಯನೇ ಇಲ್ಲ. ನಾನೇನು ಹೊರಡ್ತೀನಿ. ನಾನು ಹೇಗೆ ಬಂದ್ರಿ? ಇಲ್ಲ ನಾನು ಕಾರ್ ಡ್ರಾಪ್ ಮಾಡ್ತೀನಿ, ಬನ್ನಿ. ಬೇಡ ಗುರುಮೂರ್ತಿ, ನನ್ನ ಕಾರ್ ರೆಡಿಯಾಗಿರುತ್ತೆ. ನೀವಿಬ್ರು ಆರಾಮಾಗಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ. ನಾನು ಇನ್ನು ಬರ್ತೀನಿ. ಓಕೆ ಮೇಡಮ್, ಬನ್ನಿ. ಹಾಂ ಸುಬ್ಲಕ್ಷ್ಮಿ, ಚಿಕ್ಕ ಪುಟ್ಟದಕ್ಕೆಲ್ಲ ಮನಸ್ತಾಪ ಒಳ್ಳೇದಲ್ಲಮ್ಮ. ಸಂಸಾರ ಸರಿ ಹೋಗ್ಬೇಕು ಅನ್ನೋದು ಮನಸ್ಸಲ್ಲಿರುವಾಗ ಅಂಥ ಮನಸ್ಸಲ್ಲಿ ಯಾವಾಗಲೂ ಪ್ರೀತಿ ಇರಬೇಕು. ಕೋಪ ಅಸಹನೆ ಅಲ್ಲ, ಅದು ಸಂಸಾರಕ್ಕೆ ಪೆಟ್ಟು ಕೊಡುತ್ತೆ. ಯೋಚನೆ ಮಾಡಮ್ಮ, ನಾನು ಇನ್ನು ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ ಹೇಳಿದ್ದು ಕೇಳಿಸ್ಕೊಂಡಿಯಾ? ನೀನೇ ಸ್ವಲ್ಪ ಸುಧಾರಿಸ್ಕೋಬೇಕು. ಅವ್ರ ಮನೆಗೆ ಬಂದಿದ್ದು ನಿನ್ನ ಬತ್ತಳಿಕೆಗೆ ಬಾಣ ಬಿತ್ತು ಅಂತ ಅನ್ಕೊಂಡೆ, ಆದರೆ ಆ ಬಾಣನ ಉಪಯೋಗಿಸ್ಕೊಂಡಿದ್ದು ನಾನು. ಆಮೇಲೆ ನೋಡು ಗುರುಮೂರ್ತಿ, ನನ್ನ ಮೊಬೈಲ್ ಮರ್ತ್ಬಿಟ್ಟಿದ್ದೆ. ಓಕೆ, ನಾನು ತರ್ತೀನಿ. ತೊಳೆ. ಹಾಂ, ನನಗನ್ಸುತ್ತೆ ನಿಮ್ದೇನು ತಪ್ಪಿಲ್ಲ ಅನ್ಸುತ್ತೆ ಗುರುಮೂರ್ತಿ. ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ದೆ,
ನಿಮ್ಮ ಸಂಸಾರಕ್ಕೆ ಡಿವೋರ್ಸ್ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಬರ್ತೀನಿ ಮಿಸ್ಟರ್ ಗುರುಮತ್ತೆ. ಒಂದು ಬಯಸಿದ್ರೆ ದೈವ ಇನ್ನೊಂದು ಬಯಸ್ತದಂತೆ. ಅಂತೂ ತುಂಬಾನೇ ಸಂದಗ್ ನಾಟಕ ಆಡಿದ್ರಿ. ಇಷ್ಟು ದಿನ ಅವಳ ಜೊತೆ ಇದ್ದಿದ್ಕೂ ಸಾರ್ಥಕ ಆಯ್ತು ಬಿಡಿ. ಸಾವಾಸ್ ದೋಸ ಅನ್ನೋದನ್ನ ಸಾಬೀತು ಮಾಡ್ಬಿಟ್ರಿ. ಹಂಗೆ ಈ ಕೌನ್ಸಿಲ್ ಮೇಡಮ್ ಇನ್ನೊಂದು ಮಾತು ಹೇಳಿದ್ರು, ಕೇಳಿಸ್ಕೊಂಡ್ರ? ನಾವಿಬ್ರು ವಸಿ ಹೊಂದಾಣಿಕೆ ಅಂತ ಇದ್ಬಿಟ್ರೆ ಆ ಡೈವರ್ಸೇ ಬೇಕಾಗಿಲ್ಲ, ಸಂಸಾರ ಸರಿ ಹೋಯ್ತದೆ ಅಂತಂದ್ರು. ಅವರು ಯೋಚನೆ ಮಾಡಿರ್ತಾರಲ್ವಾ, ಇಷ್ಟು ಒಳ್ಳೆ ಗಂಡ ಇರ್ಬೇಕಾದ್ರೆ ಈ ಡೈವರ್ಸ್ ಯಾಕೆ ಕೊಡ್ಬೇಕು ಅಂತ. ಈಗೇನು, ನಾನು ಸುಧಾರಿಸ್ಕೋಬೇಕು ಅಷ್ಟೇ ತಾನೇ. ನಾನ್ ಸುಧಾರಿಸ್ಕೊಂಡಿವ್ನಿ ಅಂತ ಅವ್ರ ಮುಂದೆ ತೋರ್ಸೋದು ದೊಡ್ಡ ವಿಷಯ ಏನಲ್ಲ ಬುಡಿ. ಇಷ್ಟಾದ್ರೂ ಇವ್ಳು ಕೋಪ ಬಿಡ್ದಿಲ್ವಲ್ಲ. ಮಾವ, ನನ್ ಸಂಸಾರ ಇನ್ನು ಗಟ್ಟಿ ಆಯ್ತದೆ. ಇಷ್ಟೊತ್ತು ಅವ್ರ ಮುಂದೆ ಹಿಂಗ್ ನಡ್ಕಂಡ್ರಿ, ಆದ್ರೆ ಇನ್ಮ್ಯಾಲೆ ಅವ್ರ ಮುಂದೆ ಯಾರು ಇಲ್ವಾ ಮನೆಯಲ್ಲಿ? ಡೋರ್ ಬೇರೆ ಓಪನ್ ಇದೆಯಲ್ಲ. ಚೆನ್ನಯ್ಯ, ಚೆನ್ನಯ್ಯ, ಹಾಯ್, ಐ ಆಮ್ ಡಯಾನಾ ಗೋಯಿಂಗ್ ಫಾರ್ ಶಾಪಿಂಗ್, ವಿಲ್ ಸೀ ಯು ಸೂನ್, ಬಾಯ್. ಏನಿದು, ನಾನು ಮಾಡ್ತಿರೋ ಸರಿನೋ ತಪ್ಪು? ನಾನು ಹೋಗ್ತಿರೋ ಟ್ರ್ಯಾಕ್ ಏನಾದರೂ ಮಿಸ್ ಆಗಿ ಅವಳ ಟ್ರ್ಯಾಕಲ್ಲಿ ಜಾಯ್ನ್ ಆಗ್ತಿದ್ಯಾ? ನೋ ನೋ, ಹಾಗಾಗ್ತಿಲ್ಲ ಅನ್ಸುತ್ತೆ. ಇಲ್ಲ, ನಾನು ಒಳ್ಳೆಯವನು ಆಗ್ತಿದ್ದೀನಿ ಅಷ್ಟೇ ಹೊರತು ನಮ್ಮ ಸಂಸಾರ ಸರಿಯಾಗಿದೆ ಅಂದ್ಕೊಳ್ಳೋ ಹಾಗೇನೂ ಆಗಿಲ್ಲ. ಒಂದು ವೇಳೆ ಅವಳ ಹತ್ರ ನಾನು ಹಾಗೆ ತೋರಿಸ್ಕೊಂಡ್ಬಿಟ್ಟಿದ್ರೆ ಆ ಕಷ್ಟ ಆಗ್ತಿತ್ತು. ಎಸ್, ಐ ಮೀನ್ ದ ರೈಟ್ ವೇ. ಆ ಸುಬ್ಬಲಕ್ಷ್ಮಿ ಸುಮ್ಮನೆ ನನ್ನ ಕನ್ಫ್ಯೂಸ್ ಮಾಡ್ತಿದ್ದಾಳೆ ಅಷ್ಟೇ. ಒಂದು ನಿಮಿಷ. ಹಲೋ, ನಾನು ಎಲ್ಲಿದ್ಯಾ? ನೀನು ಈಗಲೇ ಹೋಗ್ಬೇಕಾಗಿತ್ತ? ಆದ್ರೆ ಡೋರ್ ಲಾಕ್ ಮಾಡದೆ ಹೋಗಿದ್ಯಲ್ಲ. ಗ್ಯಾರಿ, ನೀನ್ ಬರ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಶಾಪಿಂಗ್ ಬಂದೆ. ನೀನ್ ವೇಟ್ ಮಾಡ್ತಾ ಇರು, ನಾನು ಬೇಗ ಬಂದ್ಬಿಡ್ತೀನಿ. ಯು ನೋ ವಾಟ್, ಐ ಆಮ್ ಸೋ ಹ್ಯಾಪಿ, ನಮ್ಮ ಪ್ಲಾನ್ ಸಕ್ಸಸ್ಫುಲ್ ಆಯ್ತು.